ಹಾಯ್ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಹೂದೋಟ ಪಾಠದ ಅಭ್ಯಾಸವನ್ನ ಹೇಳಿ ಬರೆಸಿದ್ದಾಗಿದೆ ಮಕ್ಕಳೇ ನೀವು ಕೂಡ ಬರೆದಿದ್ದೀರಾ ಅಂತ ಅನ್ಕೊಂಡಿದೀನಿ ಓಕೆ ಮಕ್ಕಳೇ ಹಾಗಾದ್ರೆ ನೀವು ನಿಮ್ಮ ಜೊತೆ ಏನು ಕಾಗುಣಿತ ಬುಕ್ ಇದೆಯಲ್ಲ ಆ ಕಾಗುಣಿತ ಬುಕ್ನಲ್ಲಿ ಪ್ರತಿದಿನ ದಿನ ನೀವೇನ್ ಮಾಡಬೇಕು ಡೇಟ್ ಅನ್ನ ಹಾಕ್ಬಿಟ್ಟು ಪ್ರತಿದಿನ ಒಂದೊಂದು ಪುಟವನ್ನ ಕಾಗುಣಿತ ಬರಿಬೇಕು ಮಕ್ಕಳೇ ಬರಿತೀರಲ್ವಾ ಓಕೆ ಮಕ್ಕಳೇ ಹಾಗಾದ್ರೆ ಇವತ್ತು ನಾವು ಹೊಸ ಪಾಠವನ್ನ ಶುರು ಮಾಡೋಣ ಮಕ್ಕಳೇ ಆ ಪಾಠ ಯಾವ್ದಪ್ಪ ಅಂತಂದ್ರೆ ರೇಖಾಭ್ಯಾಸ ಪಾಠಗಳು ಮಕ್ಕಳೇ ಈ ರೇಖಾಭ್ಯಾಸ ಪಾಠಗಳನ್ನ ನಾವು ಯಾಕೆ ಕಲಿಬೇಕು ಯಾಕೆ ಕಲಿಬೇಕು ಅಂತ ಅಂದ್ರೆ ನಮ್ಮ ಒಂದು ಭಾಷಾ ಕೌಶಲ್ಯಗಳು ಅಂತ ಇರುತ್ತೆ ಆ ಭಾಷಾ ಕೌಶಲ್ಯಗಳು ಯಾವಪ್ಪ ಅಂತ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೇಳಿ ನಾವು ಹೇಳ್ತೇವೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂದ್ರೆ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ಅಂಡ್ ರೈಟಿಂಗ್ ಮಕ್ಕಳೆ ಅಂದ್ರೆ ಕೇಳುವುದು ಮಾತನಾಡುವುದು ಓದುವುದು ಮತ್ತೆ ಬರೆಯುವುದು ಮಕ್ಕಳೆ ಇವೆಲ್ಲವೂ ಕೂಡ ಭಾಷಾ ಕೌಶಲ್ಯಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗ ಉದಾಹರಣೆಗೆ ಕೇಳೋದನ್ನ ನಾವೇನ್ ಮಾಡ್ತೀವಿ ಮಾತಾಡ್ತೀವಿ ಹಾಗೆ ಓದ್ತೀವಿ ಮತ್ತೆ ಬರಿತೀವಿ ಈಗ ಬರಿ ಬರಿಬೇಕು ಅಂತ ಅಂದ್ರೆ ಈ ರೇಖಾಭ್ಯಾಸ ಪಾಠಗಳು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ ಈ ರೇಖಾಭ್ಯಾಸ ಪಾಠಗಳನ್ನು ನಾವು ಅಕ್ಷರಗಳನ್ನ ಬರೆಯುವ ಪೂರ್ವದಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಕಲಿತಾ ಹೋಗ್ತೀವಿ ಈಗ ಈ ರೀತಿ ರೇಖಾಭ್ಯಾಸ ಪಾಠಗಳನ್ನ ಕಲಿಯೋದ್ರಿಂದ ಏನಾಗತ್ತೆ ಅಂದ್ರೆ ಅಕ್ಷರಗಳು ತುಂಬಾ ದುಂಡಾಗಿ ಸುಂದರವಾಗಿ ಬರುತ್ತೆ ಮಕ್ಕಳೇ ಬರೆಯಲು ಸಾಧ್ಯ ಗೊತ್ತಾಯ್ತಾ ಓಕೆ ಹಾಗಾದ್ರೆ ಈ ಪಾಠವನ್ನ ಶುರು ಮಾಡೋಣ ನೋಡಿ ಮಕ್ಕಳೇ ರೇಖಾಭ್ಯಾಸ ಪಾಠಗಳು ತೋಚಿದಂತೆ ಗೀಚು ನಿಮ್ಗೆ ಇಲ್ಲಿ ಏನ್ ಅನ್ಸುತ್ತೆ ಅದನ್ನ ನೀವು ಇಲ್ಲಿ ಬರಿಬಹುದು ಮಕ್ಕಳೇ ನೋಡಿ ತೋಚಿದಂತೆ ಗೀಚು ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಬರಿಬಹುದು ನೋಡಿ ಇಲ್ಲಿ ಮಕ್ಕಳು ತಮ್ಮ ಮನಸ್ಸಿಗೆ ಬಂದಂತೆ ಗೆರೆ ಎಳೆಯಲು ಹೇಳಿ ಅಂತ ಇದೆ ಇಲ್ಲಿ ಈ ಆಕಾಶ್ ನೀಲಿ ಕಲರ್ ಕಾಣಿಸ್ತಾ ಇದೆಯಲ್ಲ ಸ್ಕೈ ಬ್ಲೂ ಕಲರ್ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ನೀವು ಗೆರೆ ಎಳೆದು ಚಿತ್ರವನ್ನ ಬಿಡಿಸಬಹುದು ಮಕ್ಕಳೇ ಇಲ್ಲೂ ಕೂಡ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಈ ಪಿಂಕ್ ಕಲರ್ ನಲ್ಲೂ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ಏನ್ ಅನಿಸುತ್ತೋ ಅದನ್ನ ಇಲ್ಲಿ ಗೆರೆ ಎಳೆದು ಬಿಡಿಸಿ ಮಕ್ಕಳೇ ಗೊತ್ತಾಯ್ತಾ ಈ ಎರಡು ಕಡೆನು ನೀವೇನ್ ಮಾಡಬೇಕು ಗೆರೆ ಎಳೆದು ಏನಾದ್ರೂ ಬಿಡಿಸಿ ಮಕ್ಕಳೇ ಓಕೆ ಹಾಗಾದ್ರೆ ಪುಟ ಸಂಖ್ಯೆ ಇಪ್ಪತ್ತ ಓಪನ್ ಮಾಡಿ ನೋಡಿ ಮಕ್ಕಳೇ ಇಲ್ಲಿ ತೋರಿಸಿ ಬರೆಯಿಸಿ ಅಂತ ಇದೆ ತೋರಿಸಿ ಬರೆಯಿಸಿ ರೇಖಾಭ್ಯಾಸ ಒಂದು ಇದು ಮಕ್ಕಳೇ ವೃತ್ತ ಇದನ್ನ ನಾವೇನಂತೀವಿ ವೃತ್ತ ಅಂತ ಹೇಳ್ತೀವಿ ಅಲ್ವಾ ಉದಾಹರಣೆಗೆ ಇದನ್ನ ಏನು ವೀಲ್ ವೀಲ್ ಅಂತ ಹೇಳಿ ನಾವು ಹೇಳಬಹುದು ಚಕ್ರ ಅಂತ ಹೇಳಿ ವೀಲ್ ಅಂದ್ರೆ ಚಕ್ರ ಅಲ್ವಾ ಈಗ ಬಸ್ಸಿನ ಚಕ್ರ ಆಗಿರ್ಬೋದು ಅಥವಾ ಈಗ ಎತ್ತಿನ ಗಾಡಿ ನೋಡಿದಿರ ಮಕ್ಕಳೇ ಎತ್ತಿನ ಗಾಡಿಯ ಚಕ್ರ ಚಕ್ರ ಅಂದ್ರೆ ಏನು ಗಾಲಿ ಅಲ್ವಾ ಆ ಗಾಲಿಗಳೆಲ್ಲ ಏನಾಗಿರುತ್ತೆ ವೃತ್ತಾಕಾರದಲ್ಲಿರುತ್ತೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಹಾಗೆ ಬಾಲ್ ಆಗಿರಬಹುದು ಬಾಲು ಕೂಡ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಮಕ್ಕಳೇ ಗೊತ್ತಾಯ್ತಾ ಇದನ್ನ ನೀವೇನ್ ಮಾಡಬೇಕು ಎಡದಿಂದ ಏನ್ ಮಾಡಬೇಕು ಬಲಕ್ಕೆ ಬರಿಬೇಕಾಗುತ್ತೆ ಎಡದಿಂದ ಬಲಕ್ಕೆ ರೌಂಡ್ ಆಗಿ ಬರಿಬೇಕು ಮಕ್ಕಳೇ ಇಲ್ಲಿ ಡಾಟ್ ಡಾಟ್ಸ್ ಕೊಟ್ಟಿದಾರಲ್ಲ ಈ ಡಾಟ್ಸ್ ಅನ್ನ ನೀವೇನ್ ಮಾಡಬೇಕು ಫುಲ್ ತಿದ್ದಬೇಕು ಫುಲ್ ತಿದ್ದುಬಿಟ್ಟು ಇಲ್ಲಿ ಬ್ಲಾಂಕ್ ಇದೆಯಲ್ಲ ಖಾಲಿ ಜಗ ಇದೆಯಲ್ಲ ಈ ಖಾಲಿ ಜಗದಲ್ಲಿ ಇದೇ ರೀತಿ ಇಲ್ಲಿ ಬರೀಬೇಕು ಮಕ್ಕಳೇ ಗೊತ್ತಾಯ್ತಾ ಓಕೆ ಮಕ್ಕಳೇ ನೆಕ್ಸ್ಟ್ ನೋಡಿ ಇದು ಏನಿದು ಇದು ಕೂಡ ಅರ್ಧ ಸೊನ್ನೆ ಅಂತ ಹೇಳಿ ನಾವು ಇದನ್ನ ಹೇಳ್ಬಹುದು ಅಥವಾ ಅರ್ಧ ಚಂದ್ರಾಕೃತಿ ಅರ್ಧ ವೃತ್ತ ಅಂತ ಹೇಳಿ ನಾವು ಇದನ್ನ ಹೇಳ್ಬಹುದು ಇಲ್ಲಿ ಏನು ಡಾಟ್ಸ್ ಇದೆಯಲ್ಲ ಈ ಡಾಟ್ಸ್ ಅನ್ನ ನೀವೇನ್ ಮಾಡಬೇಕು ತಿದ್ದುಬಿಟ್ಟು ಫುಲ್ ಎಲ್ಲ ತಿದ್ದಿ ಇಲ್ಲಿ ಫುಲ್ ಬರಿಬೇಕು ಮಕ್ಕಳ ಅದೇ ರೀತಿ ಬರಿಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಮಕ್ಕಳೇ ನೋಡಿ ರೇಖಾಭ್ಯಾಸ ಎರಡು ಅಂತ ಇದೆ ಇಲ್ಲಿ ನೋಡಿ ಮಕ್ಕಳೇ ನೋಡಿದ್ರಲ್ವಾ ಇದನ್ನ ನಾವು ಚಂದ್ರಾಕಾರ ಚಂದ್ರಾಕಾರ ಅಥವಾ ಇದನ್ನು ಕೂಡ ಅರ್ಧ ಸೊನ್ನೆ ಅಂತ ಹೇಳಿ ನಾವಿಲ್ಲಿ ಇಲ್ಲಿ ಹೇಳಬಹುದು ಗೊತ್ತಾಯ್ತಾ ಓಕೆ ಇದನ್ನ ನೀವೇನ್ ಮಾಡಬೇಕು ಇಲ್ಲಿ ಇದನ್ನ ತಿದ್ದ್ಬಿಟ್ಟು ಫುಲ್ ತಿದ್ದಿ ಇಲ್ಲಿ ಬರಿಬೇಕು ಮಕ್ಕಳೇ ಇಲ್ಲಿ ಬರ್ದಿಲ್ಲ ನೀವು ಫುಲ್ ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಮಕ್ಕಳೇ ಇದು ಇದು ನಾವೇನಂತೀವಿ ಬಲವೃತ್ತ ಅಥವಾ ಉಲ್ಟಾ ಸಿ ಅಂತ ಹೇಳಿ ನಾವು ಹೇಳ್ಬಹುದು ಮಕ್ಕಳೇ ಉಲ್ಟಾ ಸಿ ಇದನ್ನ ಏನ್ ಮಾಡಬೇಕು ಹೀಗೆ ತಿದ್ದಿ ಇಲ್ಲೆಲ್ಲ ಫುಲ್ ಬರಿಬೇಕು ಮಕ್ಕಳೇ ಬರಿತೀರಿ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ಇದು ಎಡ ವೃತ್ತ ಎಡಕ್ಕೆ ಬಂದಿದೆಯಲ್ವ ಮಕ್ಕಳೇ ಇದನ್ನ ನಾವು ಎಡ ವೃತ್ತ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು ಇದನ್ನ ಸಿ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಲ್ಲಿ ಸಿ ಅಂತ ಕರಿತೀವಿ ಇದು ಡಾಟ್ಸ್ ಎಲ್ಲ ಇದೆಯಲ್ಲ ಈ ಡಾಟ್ಸ್ ಅನ್ನ ನೀವೇನ್ ಮಾಡ್ಬೇಕು ತಿದ್ದಿ ಫುಲ್ ತಿದ್ದ್ಬಿಟ್ಟು ಇಲ್ಲಿ ಖಾಲಿ ಜಾಗದಲ್ಲಿ ನೀವು ಫುಲ್ ಬರಿಬೇಕು ಇದನ್ನ ನೋಡ್ಕೊಂಡು ಇಲ್ಲಿ ಬರಿಬೇಕು ಮಕ್ಕಳೇ ಗೊತ್ತಾಯ್ತಾ ಈ ರೀತಿ ಬರೆಯೋದ್ರಿಂದ ನೀವೇನೋ ಅಕ್ಷರಗಳು ತುಂಬಾ ನೀಟಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ರೇಖಾಭ್ಯಾಸ ಮೂರು ರೇಖಾಭ್ಯಾಸ ಮೂರು ಇಲ್ಲಿ ನೋಡಿ ಇದು ಮೂರು ಇದೇನಿದು ಮೂರು ಇಂಗ್ಲಿಷ್ ಅಂಕೆಯ ಮೂರನ್ನ ಹೀಗೆ ಬರೆಯೋದು ಮಕ್ಕಳೇ ಗೊತ್ತಾಯ್ತಾ ಇದನ್ನ ನೀವೇನ್ ಮಾಡಬೇಕು ಇದನ್ನ ಟ್ರೈಸ್ ತಿದ್ದ ಇಲ್ಲಿ ಕೂಡ ನೀವು ಬರಿಬೇಕಾಗುತ್ತೆ ಗೊತ್ತಾಯ್ತಾ ಮಕ್ಕಳೇ ಓಕೆ ಮಕ್ಕಳೇ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಇಲ್ಲಿ ನೋಡಿ ಅದೇ ಮೂರನ್ನ ಉಲ್ಟ ತಿರುಗಿಸಿದ್ದಾರೆ ಏನ್ ಮಾಡಿದ್ದಾರೆ ಉಲ್ಟಾ ತಿರುಗಿಸಿದ್ದಾರೆ ಅಲ್ವಾ ಈ ಉಲ್ಟಾ ತಿರ್ಗ್ಸಿದ ಮೂರನ್ನ ನೀವೇನ್ ಮಾಡಬೇಕು ಹೀಗೆ ತಿದ್ದಿಬಿಟ್ಟು ನೀವು ಇಲ್ಲೆಲ್ಲ ಬರಿಬೇಕಾಗುತ್ತೆ ಫುಲ್ ನೆಕ್ಸ್ಟ್ ನೋಡಿ ಮಕ್ಕಳೇ ಇದು ಮೇಲ್ಮುಖವಾಗಿ ಬರೆದಿರುವಂತಹ ಮೂರು ಮೇಲ್ಮುಖವಾಗಿ ಬರ್ದಿರ್ತಕ್ಕಂತಹ ಮೂರು ಇದನ್ನ ಒತ್ತಕ್ಷರದಲ್ಲಿ ಕೂಡ ನಾವು ಬಳಸ್ತೇವೆ ಈಗ ಫ ಒತ್ ಕೊಡ್ಲಿಕ್ಕೆ ಎಲ್ಲ ಬಳಸ್ತೀವಲ್ವ ಮಕ್ಕಳೇ ಅದು ಇದು ಆಯ್ತಾ ಅದನ್ನ ನೀವೇನ್ ಮಾಡಬೇಕು ತಿದ್ದ್ಬಿಟ್ಟು ಇಲ್ಲಿ ಬರಿಬೇಕು ನಾನು ಇಲ್ಲಿ ಬರ್ದಿಲ್ಲ ನೀವು ಬರಿಬೇಕು ಮಕ್ಕಳೇ ನೆಕ್ಸ್ಟ್ ನೋಡಿ ಇದು ಕೆಳಮುಖವಾಗಿ ಬರ್ದಿರುವಂತಹ ಮೂರು ಕೆಳಮುಖವಾಗಿ ಬರ್ದಿರ್ತಕ್ಕಂತಹ ಮೂರು ಮಕ್ಕಳೇ ಇದನ್ನ ನಾವು ಲ ಒತ್ತಕ್ಷರಕ್ಕೆ ಲ ಒತ್ತಕ್ಷರವನ್ನಾಗಿ ಯೂಸ್ ಮಾಡ್ತೇವೆ ಲಕ್ಕೆ ಒತ್ತಾಗಿ ಯೂಸ್ ಮಾಡ್ತೀವಿ ಮಕ್ಕಳಿಗೆ ಗೊತ್ತಾಯ್ತಾ ಇದನ್ನ ನೀವೇನ್ ಮಾಡಬೇಕು ಇದನ್ನ ತಿದ್ದ ಬಿಟ್ಟು ಬರಿಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ಮಕ್ಕಳೇ ರೇಖಾಭ್ಯಾಸ ನಾಲ್ಕಂತ ಇದೆ ಇದು ಏನು ಸ್ಲೀಪಿಂಗ್ ಲೈನ್ ಇದು ಸ್ಲೀಪಿಂಗ್ ಲೈನ್ ಮಕ್ಕಳೇ ಈಗ ಬರೆಯುವ ಬರೆಯೋಕ್ಕಿತ್ತ ಅಕ್ಷರಗಳನ್ನ ಬರೆಯುವ ಪೂರ್ವದಲ್ಲಿ ಇವೆಲ್ಲವನ್ನ ಪ್ರಾಕ್ಟಿಸ್ ಮಾಡಿಸ್ತಾರೆ ಮಕ್ಕಳೇ ನೀವು ಕೂಡ ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ನೀವೆಲ್ಲವನ್ನೂ ಹಾಗೆ ಇಲ್ಲಿ ಕೂಡ ಬರೀರಿ ಮಕ್ಕಳೇ ಇದನ್ನ ಇದನ್ನ ನಾವೇನಂತೀವಿ ಸ್ಲೀಪಿಂಗ್ ಲೈನ್ ಅಂತ ಹೇಳ್ತೀವಿ ಸ್ಲೀಪಿಂಗ್ ಲೈನ್ ಅಂದ್ರೆ ಏನು ಅಡ್ಡಗೆರೆ ಅಂತ ಹೇಳಿ ನಾವು ಹೇಳ್ತೇವೆ ಮಕ್ಕಳೇ ಗೊತ್ತಾಯ್ತಾ ಓಕೆ ಇದನ್ನ ನೀವು ಇಲ್ಲಿ ತಿದ್ದ ಬಿಟ್ಟು ಇಲ್ಲಿ ಅದೇ ರೀತಿ ಬರಿಬೇಕು ಮಕ್ಕಳೇ ನೆಕ್ಸ್ಟ್ ನೋಡಿ ಇದು ಸ್ಟ್ಯಾಂಡಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ಏನು ಉದ್ದಗೆರೆ ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ಉದ್ದಗೆರೆ ಇಲ್ಲಿ ಯಾವ ರೀತಿ ಡಾಟ್ಸ್ ಇದೆಯೋ ಆ ಡಾಟ್ಸ್ ಮೇಲೆ ನೀವು ನಿಮ್ಮ ಪೆನ್ಸಿಲ್ ಅನ್ನ ಇಟ್ಟು ತಿದ್ದು ಬಿಟ್ಟು ಇಲ್ಲಿ ಬರಿಬೇಕು ಮಕ್ಕಳೇ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಇಲ್ಲಿ ನೋಡಿ ಮಕ್ಕಳೇ ಇದು ಇದನ್ನ ನಾವು ತಲೆಕಟ್ಟು ಅಂತ ಹೇಳ್ತೀವಿ ಮಕ್ಕಳೇ ಈಗ ಯಾವುದಾದ್ರೂ ಒಂದು ಅಕ್ಷರವನ್ನ ಬರಿಬೇಕು ಅಂದ್ರೆ ತಲೆಕಟ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಇಲ್ಲಿ ಮೂರನ್ನ ಬರೆದ್ಬಿಟ್ಟು ಅದಕ್ಕೆ ತಲೆಕಟ್ಟನ್ನ ಕೊಟ್ರೆ ಏನಾಯ್ತು ಯಾವ ಅಕ್ಷರ ಆಯ್ತು ಮಕ್ಕಳೇ ತ ಅಂತ ಆಗುತ್ತೆ ಅಲ್ವಾ ಹಾಗೆ ಈ ತಲೆಕಟ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ತಲೆಕಟ್ಟನ್ನ ನೀವೇನ್ ಮಾಡಬೇಕು ಇಲ್ಲಿರ್ತಕ್ಕಂಥ ಡಾಟ್ಸ್ ಎಲ್ಲ ಸೇರಿಸ್ಬಿಟ್ಟು ಫುಲ್ ಎಲ್ಲ ಬರಿಬೇಕು ಮಕ್ಕಳೇ ಇಲ್ಲಿ ತ ಅಂತ ಬರಿಬಾರದು ನಾನು ನಿಮಗೆ ಉದಾಹರಣೆ ತೋರಿಸಿದ್ದು ಇಲ್ಲಿ ನೀವು ತಲೆಕಟ್ಟನ್ನ ಮಾತ್ರ ಬರಿಬೇಕಾಗುತ್ತೆ ಫುಲ್ ನೆಕ್ಸ್ಟ್ ನೋಡಿ ಮಕ್ಕಳೇ ಇದು ಎಂಟು ಉಲ್ಟಾ ಎಂಟು ಗೊತ್ತಾಯ್ತಾ ಇಂಗ್ಲಿಷ್ ಅಂಕಿಯ ಎಂಟು ಇದನ್ನ ಉಲ್ಟಾ ಮಾಡಿದ್ದಾರೆ ಈ ಎಂಟನ್ನ ನೀವೇನ್ ಮಾಡಬೇಕು ಇಲ್ಲಿ ಫುಲ್ ಟ್ರೇಸ್ ತಿದ್ದು ಹಾಗೆ ನೋಡಿಕೊಂಡು ಇಲ್ಲಿ ಬರಿಬೇಕು ಮಕ್ಕಳೇ ನೆಕ್ಸ್ಟ್ ಪೇಜ್ ರೇಖಾಭ್ಯಾಸ ಐದು ಅಂತ ಇದೆ ಮಕ್ಕಳೇ ಇದು ನೋಡಿ ಇದು ಒಂಥರ ವಾಕಿಂಗ್ ಸ್ಟಿಕ್ ಹಾಗೆ ಇದೆ ಮಕ್ಕಳೇ ವಾಕಿಂಗ್ ಸ್ಟಿಕ್ ಈಗ ತಾ ತಾತಂದ್ರು ಎಲ್ಲ ವಾಕಿಂಗ್ ಮಾಡಬೇಕಾದ್ರೆ ಇದೇ ತರ ಸ್ಟಿಕ್ ಇಟ್ಕೊಂಡು ಸಪೋರ್ಟಿಗೆ ಸ್ಟಿಕ್ ಇಟ್ಕೊಂಡು ಓಡಾಡ್ತಿರ್ತಾರಲ್ವಾ ಆ ರೀತಿ ಇದೆ ಅದನ್ನ ಕೂಡ ನೀವೇನ್ ಮಾಡಬೇಕು ಇಲ್ಲಿ ತಿದ್ದುಬಿಟ್ಟು ಇಲ್ಲಿ ಹಾಗೆ ಬರಿಬೇಕು ಮಕ್ಕಳೇ ಅದೇ ವಾಕಿಂಗ್ ಸ್ಟಿಕ್ ಅನ್ನ ಇಲ್ಲಿ ಏನು ಹೀಗೆ ಉಲ್ಟಾ ತಿರುಗಿಸಿದ್ದಾರೆ ಉಲ್ಟಾ ತಿರುಗಿಸಿದ್ದಾರೆ ಗೊತ್ತಾಯ್ತಾ ಅದನ್ನ ನೀವೇನ್ ಮಾಡಬೇಕು ಇಲ್ಲಿ ಹಾಗೆ ಅದರ ಮೇಲೆ ತಿದ್ದುಬಿಟ್ಟು ಇಲ್ಲೆಲ್ಲ ಬರಿಬೇಕು ಮಕ್ಕಳೇ ಬರಿತೀರಿ ಅಲ್ವಾ ಓಕೆ ನೆಕ್ಸ್ಟ್ ಪೇಜ್ ನೋಡಿ ಮಕ್ಕಳೇ ಇದು ಸ್ಲೀಪಿಂಗ್ ಎಸ್ ಇದು ಸ್ಲೀಪಿಂಗ್ ಎಸ್ ಅಂತ ಅಂದ್ರೆ ಉಲ್ಟಾ ಎಸ್ ಮಕ್ಕಳೇ ಇದು ಗೊತ್ತಾಯ್ತಾ ಇದನ್ನ ನಾವು ಸ ಅಥವಾ ನ ಸ ಮತ್ತೆ ನ ಅಲ್ಲ ಬರೀಲಿಕ್ಕೆ ಹೀಗೆ ಮಾಡಿ ಹೀಗೆ ಬರಿತಾ ಇರ್ತೀವಲ್ವಾ ಅದಕ್ಕೆ ನಾವು ಯೂಸ್ ಮಾಡಬಹುದು ಮಕ್ಕಳೇ ಇದನ್ನ ಗೊತ್ತಾಯ್ತಾ ಇದನ್ನ ನಾವು ಸ್ಲೀಪಿಂಗ್ ಎಸ್ ಅಂತ ಹೇಳ್ಕೊಂಡು ನಾವು ಹೇಳ್ಬಹುದು ಇದನ್ನ ತಿದ್ದ್ಬಿಟ್ಟು ಇಲ್ಲೆಲ್ಲ ಬರೀರಿ ಮಕ್ಕಳೇ ಇದು ನೋಡಿ ಕನ್ನಡ ಅಂಕಿಯ ನಾಲ್ಕು ನಾಲ್ಕು ಇದು ಕನ್ನಡ ಅಂಕಿಯಲ್ಲಿ ನಾಲ್ಕು ಅಂತ ಹೇಳ್ತೀವಲ್ವಾ ಆ ರೀತಿ ಇದೆ ಅದನ್ನ ಕೂಡ ನೀವು ಇಲ್ಲಿ ತಿದ್ದುಬಿಟ್ಟು ಇಲ್ಲಿ ಬರಿಬೇಕು ಮಕ್ಕಳೇ ಎಲ್ಲರೂ ಕೂಡ ಬರೀತೀರಾ ಅಲ್ವಾ ಎಲ್ಲರೂ ಇದನ್ನ ಫುಲ್ ಕಂಪ್ಲೀಟ್ ಮುಗಿಸಿ ಮಕ್ಕಳೇ ಬರಿಬೇಕು ಈ ರೇಖಾಭ್ಯಾಸ ಪಾಠಗಳು ತುಂಬ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ನಿಮ್ಮ ಅಕ್ಷರಗಳ ಒಂದು ಅಕ್ಷರಗಳು ಸುಂದರವಾಗಿ ಕಾಣಬೇಕು ಅಂದ್ರೆ ದುಂಡಾಗಿ ಕಾಣಬೇಕು ದುಂಡಾಗಿ ಬರಿಲಿಕ್ಕೆ ಬರಬೇಕು ಅಂದ್ರೆ ಈ ರೇಖಾಭ್ಯಾಸ ಪಾಠಗಳನ್ನು ಎಲ್ಲರೂ ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ ಮಕ್ಕಳೇ ಎಲ್ಲರೂ ಮಾಡ್ತೀರಿ ಅಲ್ವಾ ಓಕೆ ಮಕ್ಕಳೇ ಮಾಡಿ ಈ ರೇಖಾಭ್ಯಾಸ ಪಾಠಗಳಲ್ಲಿ ನಾನು ಏನೇನು ಹೇಳಿದ್ದೀನಿ ಎಲ್ಲವನ್ನೂ ಕೂಡ ನೀವು ಬರೆದು ಮುಗಿಸಿ ಮಕ್ಕಳೇ ಓಕೆ ಮಕ್ಕಳೇ ಧನ್ಯವಾದಗಳು